ಈಗ ಬಿಜೆಪಿ ನಾಯಕರು ಇನ್ನೂ ಒಂದು ಹಂತದಲ್ಲಿ ಇವತ್ತು ಕೂಡ ಕಸರತ್ತನ್ನು ಮುಂದುವರಿಸ್ತಾ ಇದ್ದಾರೆ. ಆ ಕಸರತ್ ಯಾವ ರೀತಿ ಇದೆ, ಏನ್ ಅವ್ರ ಪ್ಲಾನ್ ಅನ್ನೋದ್ರ ಡೀಟೇಲ್ಸ್ ಈಗ ನಾವು ನೋಡ್ತಾ ಹೋಗೋಣ. ಮೂರನೇ ದಿನಕ್ಕೆ ಕಾಲಿಟ್ಟ ಈಶ್ವರಪ್ಪ ಸಂಧಾನದ ಕಸರತ್ತು ವಿಚಾರ, ರಾಜ್ಯ ನಾಯಕರಿಂದ ಈಶ್ವರಪ್ಪ ಅವರ ಮುನಿಸು ಶಮನ ಆಗ್ತಾ ಇಲ್ಲ, ಹಾಗೂ ಸಾಯ್ತಾ ಇಲ್ಲ, ಕೋಲು ಮುರಿತಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಮೋದಿ ಜೊತೆ ಈಶ್ವರಪ್ಪ ಭೇಟಿ ಮಾಡಿಸೋದಕ್ಕೆ ರಾಜ್ಯ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದು ಒಂದೇ ಆಪ್ಷನ್ ಈಗ ಸದ್ಯಕ್ಕೆ ರಾಜ್ಯ ಬಿಜೆಪಿ ನಾಯಕರ ಹತ್ರ ಇರೋದು. ಮೋದಿ ಅಥವಾ ಅಮಿತ್ ಶಾ ಮೂಲಕನೇ ಕರೆ ಮಾಡಿಸಿ ಈಶ್ವರಪ್ಪ ಅವ್ರನ್ನ ಹೇಗಾದ್ರೂ ಮಾಡಿ ಮೋದಿಯವರ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರಬೇಕು ಅನ್ನೋ ಕೊನೆ ಹಂತದ ಪ್ರಯತ್ನವನ್ನ ಕೂಡ ರಾಜ್ಯ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಕೈಯಲ್ಲಿ ಇಲ್ವೇ ಇಲ್ಲ. ಈಗೇನಿದ್ರು ಕೂಡ ಈಶ್ವರಪ್ಪ ಅವರ ವಿಚಾರದಲ್ಲಿ ಸಂಧಾನ ಮಾಡೋದು ಹೈಕಮಾಂಡ್ನ ಮೂಲಕ ಮಾತ್ರ ಸಾಧ್ಯ ಅನ್ನೋದು ಮೋಸ್ಟ್ಲಿ ರಾಜ್ಯ ಬಿಜೆಪಿ ನಾಯಕರಿಗೂ ಕನ್ವಿನ್ಸ್ ಆದಂಗಿದೆ. ಹೀಗಾಗಿ ಹೇಗಾದ್ರೂ ಮಾಡಿ ಹೈಕಮಾಂಡ್ನಿಂದಲೇ ಅವರಿಗೆ ಬುಲಾವ್ ಬರೋ ರೀತಿ ನೋಡ್ಕೊಳ್ಳೋಣ, ಹೇಗೆ ಇದು ವರ್ಕ್ ಆಗುತ್ತೆ ಅನ್ನೋ ಆಯಾಮದಲ್ಲಿ ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ. ಈಶ್ವರಪ್ಪ ಅವರ ಅಸಮಾಧಾನ ಶಮನ ಆಗೋದು ಬಿಜೆಪಿಗೆ ಅತ್ಯಂತ ಅನಿವಾರ್ಯ. ಕಾರಣ ಬಿಜೆಪಿಯ ಸ್ಟ್ರಾಂಗ್ ಒಬಿಸಿ ಫೇಸ್ ಯಾರು ಅಂತ ಕೇಳಿದ್ರೆ ಅದು ಈಶ್ವರಪ್ಪ ಅನ್ನೋ ಹೆಸರೇ ಫಸ್ಟ್ ಲೈನಲ್ಲಿ ಬರುತ್ತೆ. ರಾಜ್ಯ ಬಿಜೆಪಿಯ ಬಿಗಿನಿಂಗ್ ಡೇಸ್ನಿಂದ ಕೂಡ ಈಶ್ವರಪ್ಪ ಅವರು ಪಕ್ಷದ ಕಟ್ಟಾಳು ರೀತಿ ಇದ್ರು. ಪಕ್ಷ ವರ್ಸ್ಟ್ ಪರ್ಫಾರ್ಮ್ ಮಾಡಿದಾಗ್ಲೂ ಕೂಡ ಅವ್ರ ಜೊತೆಗೆ ಇದ್ರು. ಪಕ್ಷದ ಬೆಸ್ಟ್ ಪರ್ಫಾರ್ಮೆನ್ಸ್ ನಡುವೆ ಕೂಡ ಈಶ್ವರಪ್ಪ ಅವರು ಬಿಜೆಪಿಯಲ್ಲಿದ್ರು. ಹೀಗಾಗಿ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಅಟ್ ಲೀಸ್ಟ್ ರಾಷ್ಟ್ರೀಯ ಬಿಜೆಪಿ ನಾಯಕರು ಯಾವುದಾದ್ರೂ ಒಂದು ಆಫರ್ ಅನ್ನ ಕೊಟ್ಟಾಗ ಆ ಆಫರ್ ಅನ್ನ ಎಕ್ಸೆಪ್ಟ್ ಮಾಡುವಂತಹ ಮನಸ್ಥಿತಿಯಲ್ಲಿ ಸದ್ಯಕ್ಕಂತೂ ಈಶ್ವರಪ್ಪ ಅವರು ಇದ್ದಾರಾ ಅನ್ನೋ ಒಂದು ಮುನ್ಸೂಚನೆ ಅಂತೂ ಸಿಗ್ತಾ ಇದೆ.